ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಿಎಂಎಸ್. ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರ್ ಹತ್ರ ಇರತಕ್ಕಂತ ಅಡಕೆಪಟ್ಟೆಯ ಒಂದು ತಟ್ಟೆಯನ್ನ ತಯಾರು ಮಾಡುವಂತ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ನನ್ನ ಜೊತೆ ಇದ್ದಾರೆ ಶಶಿ ಅವರು. ಈ ಒಂದು ಅಡಕೆಪಟ್ಟೆಯ ಒಂದು ತಟ್ಟೆಗಳನ್ನ ಹೇಗೆ ತಯಾರು ಮಾಡ್ತಾರೆ, ಇದರ ಒಂದು ಆದಾಯ ವೆಚ್ಚದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವರಿಂದ ನಾವು ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಿ. ಈ ಒಂದು ಅಡಕೆಪಟ್ಟೆಯ ಒಂದು ತಟ್ಟೆಗಳನ್ನ ತಯಾರು ಮಾಡ್ಬೇಕಂತ ನಿಮ್ಗೆ ಯಾಕೆ ಅನಿಸ್ತು? ಸ್ವಂತ ಉದ್ಯೋಗ ಮಾಡ್ಬೇಕು ಅನಿಸ್ತು, ಅದಕ್ಕೋಸ್ಕರ ಇದನ್ನ ಮಾಡೋಣ ಅಂತ ಐಡಿಯಾ ಮಾಡಿದ್ರಿ. ಈ ಒಂದು ಅಡಕೆಪಟ್ಟೆ ತಟ್ಟೆನ ನೀವು ತಯಾರು ಮಾಡುವಂತ ಬೇರೆ ಎಲ್ಲ ಜಾಗಕ್ಕೇನಾದ್ರು ಹೋಗಿ ನೋಡಿದಿರಾ, ಅಥವಾ ನೀವು ಹೊಸದಾಗಿ ಹಂಗೇನೆ ಸ್ಟಾರ್ಟ್ ಮಾಡಿ? ಹೊಸದಾಗೇನು ಮಾಡಿಲ್ಲ, ಬೇರೆ ಕಡೆ ನೋಡಿ. ಮಂಡ್ಯ ಹತ್ರ ಹಳೆಬೂದನ ಹತ್ರ ಇದೆ ಫ್ಯಾಕ್ಟ್ರಿ, ಅಲ್ಲಿ ಹೋಗಿ ಅವ್ರ ಜೊತೆಲಿ ಮಾತಾಡಿ ಮಾಡ್ಬೋದಾ ಏನಂದ್ಬಿಟ್ಟು ಅವ್ರು ಸಪೋರ್ಟ್ ಮಾಡಿದಾರೆ. ಅವರು ಸಪೋರ್ಟ್ ಮಾಡಿದ್ರು, ನಾವು ಅದನ್ನೇ ಮಾಡ್ಬೇಕು ಅಂದ್ಬಿಟ್ಟು ಮಾಡಿದ್ರು. ಈಗ ನೀವು ಸಾಕಷ್ಟು ಬಿಸ್ನೆಸ್ ಗಳಿವೆ ಮಾಡೋದಿಕ್ಕೆ, ಆದ್ರೆ ನೀವು ಈ ಅಡಕೆ ಪಟ್ಟೆ ತಟ್ಟೆಗಳನ್ನ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಸ್ವಂತ ಉದ್ಯೋಗ ಮಾಡ್ಬೇಕು ಅನಿಸ್ತು ಅಷ್ಟೇ. ಸ್ವಂತ ಉದ್ಯೋಗ ಅಷ್ಟೇ, ಅದ್ ಬಿಟ್ರೆ ಬೇರೆ ಇಲ್ಲ. ಈಗ ಸಾಕಷ್ಟು ಇದೆ. ನೀವೀಗ ಇಲ್ಲಿ ಶಿವಜ್ಯೋತಿ ಅಂತ ನಿಮ್ಮ ತಮ್ಮರು ಒಂದು ಇದ್ ಮಾಡ್ತಾ ಇದಾರೆ, ಎತ್ತಿನಗಾಣದ ಎಣ್ಣೆ ಮಾಡ್ತಾ ಇದ್ರೆ. ನಾನು ಲಾಸ್ಟ್ ಟೈಮ್ ಕೂಡ ಈ ಒಂದು ವಿಡಿಯೋ ಮಾಡಿದ್ದೆ, ಶಿವಜ್ಯೋತಿ ಎತ್ತಿನಗಾಣದ ಎಣ್ಣೆ ಆ ಒಂದು ಘಟಕಕ್ಕೆ ಬಂದಿದೆ. ಅದ್ರ ಪಕ್ಕದಲ್ಲೇ ಇರುವಂತದ್ದು ಈ ಅಡಕೆ ಪಟ್ಟೆ ತಟ್ಟೆಗಳನ್ನು ತಯಾರು ಮಾಡುವಂತ ಒಂದು ಜಾಗ. ನಿಮ್ಗೆ ಏನಾದ್ರು ಈ ಅಡಕೆ ಪಟ್ಟೆಗಳು ತಟ್ಟೆಗಳೇನಾದ್ರು ಬೇಕು ಅನ್ನೋದಿದ್ರೆ ಈ ಒಂದು ಜಾಗಕ್ಕೆ ನೀವು ಬಂದು ತಗೊಂಡೋಗ್ಬೋದು. ನಿಮ್ಗೆ ಈ ಒಂದು ನಂಬರ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಕೂಡ ಇರ್ತದೆ. ನಿಮ್ಗೆ ಬೇಕು ಅಂತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಇವ್ರ ಹತ್ರ ಕೂಡ ನೀವು ತಗೋಬಹುದು ಫ್ರೆಂಡ್ಸ್. ಜೊತೆಗೆ ಇದು ಇವಾಗ ನೀವು ಮೊದಲನೇದಾಗಿ ಈ ಒಂದು ಅಡಕೆ ಪಟ್ಟೆ ತಟ್ಟೆಗಳನ್ನ ನೀವು ಮಾಡ್ಬೇಕಾದ್ರೆ ಏನೇನೆಲ್ಲ ಮಾಡ್ತೀರಿ? ಮೊದಲನೇದಾಗಿ ತೋಟಗಳಲ್ಲಿ ಹೋಗ್ಬಿಟ್ಟು ಅಡಿಕೆ ಇದು ತಟ್ಟೆ ಪ್ಲೇಟ್ ಬರುತ್ತಲ್ಲ, ಎಲೆಗಳನ್ನ ಮಾರಾಟ ಮಾಡ್ತೀವಿ. ಮಾರಾಟ ಮಾಡಿ ಅವ್ರಿಗೆ ಎಷ್ಟೆಷ್ಟು ಬೇಕು ದುಡ್ಡು, ಒಂದ್ ಎಲೆಗೆ ಇಷ್ಟು ಅಂದ್ಬಿಟ್ಟದಾನೆ ಒಂದ್ ಕಟ್ಟಿಗೆ ಪಿಪ್ಪ ತಲೆ ಹಾಕಿ ತಗೊಂಡ್ ಬಂದು ಸ್ಟಾಕ್ ಮಾಡ್ತೀವಿ. ಸ್ಟಾಕ್ ಮಾಡ್ಕೊಂಡು ನಮ್ಗೆ ಬೇಕಾದಾಗ ಬೆಳಗಿನ ಟೈಮ್ ಉನಿ ಹಾಕಿ. ಬೆಳಗಿನ ಟೈಮ್ ಉನಿ ಹಾಕಿ? ಬೆಳಗ್ಗೆ ಎಷ್ಟು ಅವ್ರ ಉನಿ ಹಾಕ್ತೀರಿ ನೀವು? ಏನೊಂದು ಬೇಸಿಗೆ ಟೈಮಲ್ಲಿ ಒಂದ್ ಅರ್ಧ ಗಂಟೆ. ಅರ್ಧ ಗಂಟೆ ಮಾಮೂಲಿ ಮಳೆಗಾಲದಲ್ಲಿ ಒಂದ್ 10 ನಿಮಿಷ ಉನಿ ಹಾಕಿದ್ರೆ ಸ್ಮೂತ್ ಆಗುತ್ತೆ. ಸ್ಮೂತ್ ಆಗುತ್ತೆ. ಎಲ್ಲಿ ನೀವು ಉನಿ ಹಾಕೋದಿಕ್ಕೆ ಏನ ಜಾಗ ಮಾಡ್ಕೊಂಡಿದ್ದೀರಾ? ಇಲ್ಲಿ ಈ ತರ ಒಂದು ತೊಟ್ಟಿನಲ್ಲಿ ಉನಿ ಹಾಕ್ತೀರಾ ತಗೊಂಡು? ಈ ತೊಟ್ಟಿ, ಈ ತೊಟ್ಟಿನಲ್ಲಿ ಎಷ್ಟಡಿ ಮಾಡ್ಕೊಂಡಿದ್ರಿ ಇದು? ಸರ್ 7 ಅಡಿ ಉದ್ದ, 4 ಅಡಿ ಅಗಲ ಇದೆ. 4 ಅಡಿ ಅಗಲ. ನೀವೇನು ಈಗ ರೈತರಿಂದ ತಂದಿರುವಂತ ಈ ಪಟ್ಟೆಗಳ ತಗೊಂಡ್ಬಿಟ್ಟು ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀರಿ? ಕಲೆಕ್ಟ್ ಮಾಡಿದ ತಗೊಂಡ್ಬಂದು ಒಳಗಡೆ ಉನಿ ಹಾಕಿ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕು ಒಂದೊಂದು 5-6 ಕಟ್ಟು 7 ಕಟ್ಟು ಒಂದೊಂದು ಟ್ರಿಪ್ ಉನಿ ಹಾಕಿ ಅದನ್ನ ವಾಶ್ ಆಮೇಲೆ ವಾಶ್ ಮಾಡಿ ಬ್ರಷ್ ಮಾಡ್ಬಿಟ್ಟು ಬ್ರಷ್ ಅಲ್ಲಿ ವಾಶ್ ಮಾಡಿ ಅದನ್ನ ನಾವು ಡ್ರೈ ಮಾಡಿ ನೀರೆಲ್ಲ ಡ್ರೈ ಆದ್ಮೇಲೆ ಮಿಷಿನ್ ಕೊಡ್ತೀವಿ. ಮಿಷಿನ್ ಕೊಡ್ತಾರೆ? ಒಂದ್ ಸ್ವಲ್ಪ ಮಿಷಿನ್ ಹೇಗಿದೆ ಅದೆಲ್ಲ ಸ್ವಲ್ಪ ತೋರಿಸ್ಕೊಡ್ತಾರೆ. ಬನ್ನಿ ಸರ್. ಪ್ಲೇಟ್ ಎಲ್ಲ ಇದ್ ಮಾಡಿದ್ರಲ್ವ ನೀವು ಅಲ್ಲಿ ಉನಿ ಹಾಕಿದ್ರೆ, ಉನಿ ಹಾಕಿದ ನಂತರ ನೀವು ಅಲ್ಲಿ ಸ್ವಲ್ಪ ಬಿಸಿಲು ಒಣಗ ಹಾಕಿದ್ರೆ, ನೀವು ಬಿಸಿಲು ಒಣಗ ಹಾಕಿದ ನಂತರ ಆಮೇಲೆ ತಗೊಂಡ್ಬಂದು ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ, ಆಮೇಲೆ ಇದೆ ತಂದು ಇಟ್ಟಿದ್ಮೇಲೆ ನಂತರ ಏನೇನೆಲ್ಲ ಮಾಡ್ತೀರಿ? ಸರಿ, ತಂದ್ಮೇಲೆ ಮಾಮೂಲಿ ಮಿಷಿನ್ ಸ್ಟಾರ್ಟ್ ಮಾಡ್ಬಿಟ್ಟದ ಎಲೆ ಅಡಿಕೆ ತಟ್ಟೆ ಪ್ಲೇಟ್ ಮಾಡ್ತಾರೆ. ಸ್ಮೂತ್ ಆಗಿದೆ, ಸ್ಮೂತ್ ಆಗಿದೆ. ನೀರ್ಲಿ ಉನಿ ಹಾಕಿದ್ಮೇಲೆ ಇದು ಸ್ಮೂತ್ ಬರೋದು, ಇಲ್ಲ ಅಂದ್ರೆ ಬರಲ್ಲ. ಹೊಡೆದೋಗುತ್ತೆ. ಅದನ್ನೇ ಈಗ ನೀವು ಉನಿ ಹಾಕೋದಕ್ಕೆ ಎಷ್ಟು ಅವರ್ ತಗೋತೀರಿ? ಸರ್, ಉನಿ ಹಾಕಕ್ಕೆ 1/2 ಗಂಟೆ ಬೇಕು. ಬೇಸಿಗೆ ಟೈಮ್ ಅಲ್ಲಿ 1/2 ಗಂಟೆ ಬೇಕು. ಬೇಸಿಗೆ ಗಂಟೆಲಿ ಮಳೆಗಾಲದಲ್ಲಿ ಮೋಡ ಇದ್ದಾಗ ಏನೋ ಒಂದ್ 10 ನಿಮಿಷ ಆದ್ರೆ ಎಲೆ ಉನಿಯುತ್ತೆ, ಸ್ಮೂತ್ ಆಗುತ್ತೆ. ಅದನ್ನ ವಾಶ್ ಮಾಡಿ ಡ್ರೈ ಮಾಡ್ಬಿಟ್ಟಿದ್ರೆ ಮಿಷಿನ್ ಕೊಡ್ತೀವಿ. ಮಿಷಿನ್ ಕೊಡ್ತಾರೆ. ಈ ಮಿಷಿನ್ ಬಗ್ಗೆ ಸ್ವಲ್ಪ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ? ಇಲ್ಲಿ ಯಾವ ತರದ್ದು ಏನೇನೆಲ್ಲ ಇದೆ, ಮತ್ತೆ ಈ ಒಂದು ಹೊಸದಾಗಿ ಏನಾದ್ರು ಮಾಡ್ಬೇಕು ಅಂತಂದ್ರೆ ಈ ಒಂದು ಅಡಕೆ ಪಟ್ಟೆದ ಏನೋ ಮಿಷಿನ್ ಅಥವಾ ಒಂದು ಅಡಕೆ ಪಟ್ಟೆದ ಏನಾದ್ರು ತಟ್ಟೆಗಳು ಮಾಡ್ಬೇಕು ಅನ್ನೋದ್ರೆ ನಮ್ಮ ಹೊಸ್ತ ನೋಡುವಂತ ವೀಕ್ಷಕರಿಗೆ ಏನೇನೆಲ್ಲ ಬೇಕು ಈ ಒಂದು ಪಟ್ಟೆ ಮಾಡೋದಕ್ಕೆ? ಅವ್ರಿಗೆ ಬೇಕು ಅಂತ ಇದ್ ಮಾಡಿದ್ರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಏನ್ ಬೇಕು ಅಂತ ಎಲ್ಲ ಹೇಳ್ಕೊಡ್ತೀವಿ. ನಾವು ಹೇಳ್ಕೊಡ್ತೀವಿ, ಖಂಡಿತ ಹೇಳ್ಕೊಡ್ತೀವಿ. ಈಗ ನೀವು ಮೊದಲನೇದಾಗ ಏನೇನೆಲ್ಲ ಮಾಡಿದ್ರಿ? ಒಂದು ಒಂದು ಮನೆ ಮಾಡ್ಕೊಂಡ್ರಿ, ಅದಾದ ನಂತರ ಈಗ ಮಿಷಿನ್ ತಂದಿದ್ರಿ. ಮಿಷಿನ್ ತಂದ್ರೆ ಆಮೇಲೆ ಎಲೆಕ್ಟ್ರಿಕ್ ಸಪ್ಲೈ ಇದ್ ಮಾಡಿದ್ರೆ, ಆಮೇಲೆ ಜೊತೆಗೆ ಇದಕ್ಕೆ ಮಿಷಿನ್ಗೆ ಎಷ್ಟು ಬಂಡವಾಳ ಹಾಕಿದ್ರಿ ನೀವು? ಮಿಷಿನ್ಗೆ 3.20 ಆಗುತ್ತೆ ಸರ್. ಮಿಷಿನ್ಗೆ 3.20 ಆಯ್ತು. ಮಾಮೂಲಿ ಎಲೆಕ್ಟ್ರಿಕ್ ಕೆ ಬಿ ಬಿಲ್ಲು ವೈರಿಂಗ್ ಎಲ್ಲ 1 ಲಕ್ಷ ಆಗುತ್ತೆ. ಮನೆಗೆ 1.5 ಲಕ್ಷ ಆಗಿದೆ ಮನೆಗೆ. ಆಮೇಲೆ ರಾ ಮೆಟೀರಿಯಲ್ಗೆ ಅದೊಂದು 1 ಲಕ್ಷ ಬೇಕು. ರಾ ಮೆಟೀರಿಯಲ್ಗೆ ಬೇಕು. ಈಗ ನೀವು ರೈತರಿಂದ ತರ್ಬೇಕಾದ್ರೆ ಈಗ ಈ ಒಂದು ಪಟ್ಟೆಗಳಿಗೆ ಎಷ್ಟು ಕೊಡ್ತೀರಾ ರೇಟು, ಎಷ್ಟು ಕೊಟ್ಟು ತಗೋಬರ್ತಾರೆ? ಸರ್, 1.5 ಇಂದ ನಾವೇ ಹೋದ್ರೆ ನಾವೇ ಕುಯ್ಕೊಂಡು ಬಂದ್ರೆ 1 ರೂಪಾಯಿ 1.5 ಸಿಗುತ್ತೆ. ಇಲ್ಲ ಅವರೇ ಅವರೇ ಕೌದು ಕಟ್ ಮಾಡ್ತೀನಿ ಅಂದ್ರೆ 2 ರೂಪಾಯಿ 1.5 ಕೇಳೇ ಕೇಳ್ತಾರೆ. 2 ರೂಪಾಯಿ ಕೇಳ್ತಾರೆ. ಈಗ ನೀವು ಇದೆಲ್ಲ ತಯಾರು ಮಾಡಿದ ನಂತರ ಅವನು ಒಂದು ತಟ್ಟೆ ಎಷ್ಟಕ್ಕೆ ಮಾರ್ಬೋದು? ಒಂದು ತಟ್ಟೆ ರೇಟು? ಒಂದು ತಟ್ಟೆ ರೇಟು ಸರ್, ಇದು ಇದು ಎಷ್ಟು ಇಂಚ್ ತಟ್ಟೆ? 12 ಇಂಚು. 12 ಇಂಚ್ ಸರ್, ಅದು 12 ಇಂಚ್. ಇದು 10 ಇಂಚು, 4 ರೂಪಾಯಿ 4 ರೂಪಾಯಿ ಇದು.
ಸರ್ 2 ರೂಪಾಯಿ ಇದು 2 ರೂಪಾಯಿ ಇದು ಇದು ಇದೆ ಎಷ್ಟು ಇಂಚ್ ಇದೆ ಇದು 8 ಇಂಚ್ ಸರ್ ಇದು 8 ಇಂಚ್ ಅಲ್ಲಿ ಬೋಲ್ ಇದೆ ಬೋಲ್ ತೋರಿಸಿ ಇದು 12 ಇಂಚ್ ಬೋಲ್ ಕೊಡಮ್ಮ ಇದು 12 ಇಂಚ್ ಇದು 4 ಇಂಚ್ ಇದು ಇದು 2 ರೂಪಾಯಿ ಸರ್ ಇದು 1 ರೂಪಾಯಿ ಸರ್ 1 ರೂಪಾಯಿ ಇದೆ ಈಗ ಟೋಟಲ್ ಇದು 12 ಇಂಚ್ ದೊಂದು 12 ಇಂಚ್ ಐದು ಎಷ್ಟು 5 ರೂಪಾಯಿ ಸರ್ 5 ರೂಪಾಯಿ ಮಾರ್ತಾರೆ ಓಕೆ ಇದರ ನಂತರ ಇದೆಷ್ಟು ಇದು 10 ಇಂಚ್ 4 ರೂಪಾಯಿ 4 ರೂಪಾಯಿ ಮಾರ್ತಾರೆ ಇದನ್ನ ಇದು 8 ಇಂಚ್ ಸರ್ ಇದು 8 ಇಂಚ್ 2 ರೂಪಾಯಿ 2 ರೂಪಾಯಿ ಮಾರ್ತಾರೆ ಇದು ಬೌಲ್ ಬೌಲ್ 1.5 1.5 ಮಾರ್ತಾರೆ ಇವಾಗ ಇದನ್ನೆಲ್ಲ ಮಾಡಿದ ನಂತರ ನೀವು ಪ್ಲೇಟ್ ಎಷ್ಟು 50 ಕಟ್ಗೆ 50 ಆಗ್ತದೆ ಎಷ್ಟು ಮಾರ್ತೀರಿ ಅದನ್ನ ಒಂದು ಕಟ್ಟು ಫುಲ್ ಒಂದು ಕಟ್ಟು 50 ಬರುತ್ತೆ ಒಂದು ಅದೇ ರೈಟ್ ಹೆಂಗಿರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಮಾಡ್ಕೊಡ್ತೀವಿ ಇದಕ್ಕೆ ಇವಾಗ ನೀವು ಯೂಸ್ ಮಾಡ್ತಿರಲ್ಲ ಮೆಷಿನ್ ತಿಂಗಳಿಗೆ ಎಷ್ಟು ಖರ್ಚು ಬಿಡ್ಬೋದು ಈಗ ಕರೆಂಟ್ ಬಿಲ್ ಎಲ್ಲ ಕರೆಂಟ್ ಬಿಲ್ ಸರ್ ನಾವು ಹೆಂಗ್ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ನಾನು ವರ್ಕ್ ಮಾಡೋ ಪ್ರಕಾರ ಇಲ್ಲಿ ಒಂದು 6.5 ಸಾವಿರ ರೂಪಾಯಿ ಬರ್ತಾ ಇದೆ ನನಗೆ 6.5 ಸಾವಿರ ರೂಪಾಯಿ ಬರ್ತದೆ ಇನ್ನು ಈಗ ಸ್ಟಾರ್ಟ್ ಮಾಡಿ ಒಂದು 6 ತಿಂಗಳಾಗ್ತು ಇನ್ ಮುಂದಕ್ಕೆ ಜಾಸ್ತಿ ವರ್ಕ್ ಮಾಡಿದ್ರೆ 9 ಸಾವಿರ 8 ಸಾವಿರ ಹಂಗೆಲ್ಲ ಬರುತ್ತೆ ಈಗ ನೀವು 2 ಪೇಸ್ ಕೊಡ್ತೀರಾ 3 ಪೇಸ್ ಕೊಡ್ತಾರೆ ಕರೆಂಟ್ ಇದಕ್ಕೆ ಕರೆಂಟ್ 3 ಪೇಸ್ 3 ಪೇಸ್ 24 ಗಂಟೆ ಸರ್ವಿಸ್ 24 ಗಂಟೆ ಸರ್ವಿಸ್ ಬೇಕಾಗುತ್ತೆ ಈಗ ನೀವು 2 ಪೇಸ್ ಮಾಡಿದ್ರೆ ಈಗ ಮನೇಲಿ ಯೂಸ್ ಮಾಡ್ತೀವಲ್ಲ ಕರೆಂಟ್ ಯೂಸ್ ಮಾಡಿದ್ರೆ ಏನಾದ್ರು ಮಾಡಕ್ಕಾಗತ್ತಾ ಮಾಡಕ್ಕಾಗಲ್ಲ ಮನೇಲಿ ಮಾಡಕ್ಕಾಗಲ್ಲ ಇದನ್ನ ಮನೆಗೆ ನಾವು ಯೂಸ್ ಮಾಡ್ತಿಲ್ಲ ಕರೆಂಟ್ ಅದಲ್ಲಿ ಅದು ನಾನು ವಿಚಾರಿಸಲ್ಲ ಸರ್ ಇದು ಅನುಕೂಲ ಅಂದ್ಬಿಟ್ಟು ವಿಚಾರಿಸಿದೆ ಈ 3 ಪೇಸೇನೆ ಅನುಕೂಲ ಚೆನ್ನಾಗಿದೆ ಎನಿ ಟೈಮ್ ಕರೆಂಟ್ ಚೆನ್ನಾಗಿರ್ತದೆ ಅಂದ್ಬಿಟ್ಟು 3 ಪೇಸ್ ಈಗ ನೀವು ಒಂದು ದಿನಕ್ಕೆ ಎಷ್ಟು ಪ್ಲೇಟ್ ತಯಾರು ಮಾಡ್ಬೋದು ಒಂದು ದಿನಕ್ಕೆ ನಾನು ಈಗ ಒಂದು 700 ರಿಂದ 800 ಪ್ಲೇಟ್ ಹೊಡಿತಾ ಇದ್ದೀನಿ ಸರ್ ಇನ್ ಮುಂದಕ್ಕೆ ಜಾಸ್ತಿ ಹೊಡಿಬೇಕು ಇನ್ನು ಮುಂದೆ ಜಾಸ್ತಿ ಹೊಡಿತಾರೆ ಈಗ ನಿಮಗೆ ಯಾರೋ ಪ್ಲೇಟ್ ಏನಾದ್ರು ಬೇಕು ಅನ್ನೋದಾದ್ರೆ ನೀವು ಹೋಮ್ ಡೆಲಿವರಿ ಮಾಡ್ತೀರಾ ಅಥವಾ ಅಲ್ಲಿ ಅವ್ರು ಬಂದ ಇಲ್ಲ ತಗೊಂಡು ಹೋಗ್ತಾರೆ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಅವ್ರು ಬರಕ್ಕಾಗಲಿಲ್ಲ ಅಂದ್ರೆ ನಾನೇ ಚಿಲ್ಕ ಹಾಕೊಂಡು ಒಡ್ಲು ಕಟ್ಕೊಂಡು ನಾನೇ ಅಂಗಡಿ ಮಾಡ್ತಾರೆ ಈಗ ನಾವು ಮೆಷಿನ್ ಅಲ್ಲಿ ಯಾವ್ದು ಡೈ ಎಷ್ಟಿದೆ ಅಂತ ಸ್ವಲ್ಪ ನಮ್ಗೆ ತೋರಿಸ್ಕೊಡ್ತೀರಾ ಬನ್ನಿ ತೋರಿಸ್ಕೊಡ್ತೀನಿ 12 ಇಂಚು ಇದು 12 ಇಂಚು ಇದು 10 ಇಂಚ್ ಬರುತ್ತೆ ಇದು 10 ಇಂಚು ಇದು 6 ಇಂಚ್ 8 ಇಂಚ್ ಬರುತ್ತೆ ಇದು 8 ಇಂಚು ಇದು 5.5 ಇಂಚು 6 ಇಂಚ್ ಬರುತ್ತೆ 6 ಇಂಚು ಬೌಲ್ ಈಗ ಇಲ್ಲಿ ಪೆಡಲ್ ಎಲ್ಲ ಕೊಟ್ಟಿದ್ರಲ್ಲ ಇದು ಪರ್ಪಸ್ ಏನೇನು ಸರ್ ಇದು ಹೈಡ್ರೋಲಿಕ್ ಇದು ಪಂಪು ಇದು ಮಾಡುತ್ತಲ್ಲ ಡೈ ಮಾಡಕ್ಕೆ ಚೈನ್ ಮಾಡಕ್ಕೆ ಅನುಕೂಲ ಬನ್ನಿ ಫ್ರೆಂಡ್ಸ್ ಈ ಒಂದು ಮೆಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ನಾವು ಆಪರೇಟ್ ಮಾಡೋದು ಹೇಗೆ ಅನ್ನೋದ್ರ ಸಂಪೂರ್ಣವಾಗಿ ನಮ್ಗೆ ತಿಳಿಸ್ಕೊಡ್ತೀನಿ ಇದೊಂದು ಮೆಷಿನ್ ಇಲ್ಲಿ ಬಂದ್ಬಿಟ್ಟು ಇದು 12 ಇಂಚ್ ಡೈ ಇದು ಕೂಡ 12 ಇಂಚು ಅದು 10 ಮತ್ತೆ ಇದು ಕೂಡ 10 ಇಂಚು ಇಲ್ಲಿರುವಂತದ್ದು 8 ಇಂಚ್ ಡೈ ಇದು ಬಂದ್ಬಿಟ್ಟು 5 ಇಂಚ್ ಡೈ ಈ ಎಲ್ಲಾನು ಕೂಡ ಒಂದು 6 ಡೈನು ಕೂಡ ನಾವು ವರ್ಕ್ ಮಾಡ್ಬೋದು ಇದು ಸ್ಟಾರ್ಟಿಂಗ್ ಇದಕ್ಕೆ ಹಾಕದ್ಮೇಲೆ ಇದಾದ ನಂತರ ಇದಾದ್ಮೇಲೆ ಟೋಟಲಿ ಇಲ್ಲಿ ಬರುವಷ್ಟರಲ್ಲಿ ನಾವು ಒಂದು 10 ಸೆಕೆಂಡ್ ಆಗುತ್ತೆ ಇಲ್ಲಿ ಬರುವಷ್ಟರಲ್ಲಿ ಆ 10 ಸೆಕೆಂಡ್ ಆದ ತಕ್ಷಣ ಈ ಒಂದು ಪ್ಲೇಟ್ ರೆಡಿ ಆಗಿರುತ್ತೆ ಇದನ್ನ ತಗೋಬಹುದು ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ತಗೊಂಡು ಹೋಗ್ತಾ ಇರ್ಬೋದು ಮತ್ತೆ ಅದೇ ರೀತಿ ಹಾಕೊಂಡು ಬರ್ತಾ ಇರ್ಬೋದು ಒಬ್ಬರೇನು ಕೂಡ ಇದು ಆಪರೇಟ್ ಮಾಡ್ಬೋದು ಜಾಸ್ತಿ ಜನ ಏನು ಬೇಕಾಗಿಲ್ಲ ಈ 6 ಡೈನು ಕೂಡ ಒಬ್ಬರೇ ಒಂದೇ ಸರಿ ಕೂಡ ಮೇಂಟೈನ್ ಮಾಡ್ಬೋದು ನಾನು ನಿಮ್ಗೆ ಹೇಗೆ ಅಂತ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಮೇಲ್ಗಡೆ ಇರುವಂತದ್ದು ಈ ಒಂದು ಡೈಗೆ ಇರುವಂತದ್ದು ಈ ಸ್ವಿಚ್ಚು ಈ ಕೆಳಗಡೆ ಇರುವಂತದ್ದು ಡೈಗೆ ಇದು ಈ ಸ್ವಿಚ್ ಇರುವಂತದ್ದು ಸ್ಟಾರ್ಟಿಂಗ್ ನಾವು ಮೆಷಿನ್ ಆಪರೇಟ್ ಮಾಡಿದ ತಕ್ಷಣ ರನ್ ಮಾಡಿದ ತಕ್ಷಣ ಸುಮಾರು ಒಂದು 10 ರಿಂದ 20 ನಿಮಿಷ ಇದು ಬಿಡಬೇಕಾಗುತ್ತೆ ಅದು ಹೀಟ್ ಆಗೋದಕ್ಕೋಸ್ಕರ ತುಂಬಾ ಹೆವಿ ಹೀಟ್ ಇರುತ್ತದೆ ಫ್ರೆಂಡ್ಸ್ ಇದು ಮಾಮೂಲಿ ಐರನ್ ಬಾಕ್ಸ್ಗಿಂತ ಇನ್ನೂ ತುಂಬಾ ಹೀಟ್ ಇರುತ್ತದೆ ಇದು ನಾವು ಇಲ್ಲಿ ಪೆಡಲ್ ಕೊಟ್ಟಿದ್ದೆ ನೋಡಿ ಇದನ್ನ ಆಪರೇಟ್ ಮಾಡಿದ್ರೆ ಅಪ್ ಆಗುವಂತದ್ದು ಇದು ಪ್ಲೇಟು ಇದು ಪ್ರೆಸ್ ಮಾಡಿದ್ರೆ ಡೌನ್ ಆಗುವಂಥದ್ದು ಒಂದು ತೋರಿಸಿ ನೋಡಿ ನಿಮಗೆ ಈಗ ಡೌನ್ ಮಾಡ್ಬೇಕಾದ್ರೆ ನೋಡಿ ಈ ರೀತಿ ಡೌನ್ ಆಗುತ್ತೆ ಇದನ್ನ ಪ್ರೆಸ್ ಮಾಡಿದ್ರೆ ಅಪ್ ಆಗುವಂಥದ್ದು ಈ ರೀತಿ ಸಿಚುವೇಶನ್ ಇರುತ್ತೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ವಿಚ್ನ ಆಪರೇಟ್ ಮಾಡ್ಬೇಕು ಅಂತಂದ್ರೆ ಸುಮಾರು ಇದನ್ನ 90% ಇಡಬೇಕಾಗುತ್ತೆ ಇದನ್ನ ಸ್ಟಾರ್ಟಿಂಗು ಈ ಕೆಳಗಡೆಯಿಂದ 90%ಗೆ ಹೀಟ್ ಮಾಡೋದಕ್ಕೆ ಇಡಬೇಕಾಗತ್ತೆ ಇದನ್ನ ಮೇಲ್ಗಡೆ ಇರುವಂತದ್ನ ನಾವು 80%ಗೆ ಇಡಬೇಕಾಗತ್ತೆ ಸ್ಟಾರ್ಟಿಂಗು ಆಮೇಲೆ ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಾ ಇದ್ದಂಗೆ ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ 90 ಇಟ್ಟಿರುವಂತದ್ದು 80 ಇಡಬೇಕಾಗತ್ತೆ 80 ಇಟ್ಟಿರುವಂತದ್ದು ಒಂದು 70 ಇಡಬೇಕಾಗತ್ತೆ ಈ ರೀತಿ ಇರುವಂತದ್ದು ಆಪರೇಷನ್ ಇವಾಗ ಒಂದು ಪ್ಲೇಟ್ ನಾವು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ತರ ನಾನು ಪಟ್ಟ ತಗೊಳ್ತಾ ಇದ್ದೀನಿ ಪಟ್ಟ ತಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿಕೊಂಡು ಈಗ ಕರೆಕ್ಟ್ ಆಗಿ ಅದನ್ನ ಲೊಕೇಶನ್ಗೆ ಫಿಕ್ಸ್ ಮಾಡ್ಬೇಕಾಗತ್ತೆ ಫಿಕ್ಸ್ ಮಾಡ್ಬಿಟ್ಟು ನಾನು ಹೇಳಿದಲ್ಲ ಪೆಡಲ್ ಆಪರೇಟ್ ಮಾಡ್ಬೇಕು ಇಲ್ಲಿ ತೋರಿಸ್ತಾರಂತದ್ದು ಈಗ ಪೆಡಲ್ ಆಪರೇಟ್ ಮಾಡಿದ್ರೆ ಈಗ ಡೌನ್ ಆಗುತ್ತೆ ಈಗ ಡೌನ್ ಆಗುತ್ತೆ ಇದಾದ ನಂತರ ಸುಮಾರು ಒಂದು 10 ಸೆಕೆಂಡ್ ವೇಟ್ ಮಾಡ್ಬೇಕು ಅಲ್ಲಿವರೆಗೆ ವೇಟ್ ಮಾಡೋದಕ್ಕೆ ಇಂತ ಇದನ್ನ ನಾವು ಆಪರೇಟ್ ಮಾಡ್ತಾ ಇರ್ಬೋದು ಇದನ್ ಮತ್ತೆ ಇದನ್ನು ಎಲ್ಲ ಆಪರೇಟ್ ಮಾಡ್ಕೊಂಡು ಒಂದ್ ಕಡೆ ಇಲ್ಲಿ ಬರುವಷ್ಟರಲ್ಲಿ ನಮ್ಗೆ ಪ್ಲೇಟ್ ರೆಡಿ ಆಗಿರ್ತದೆ ಆ ಒಂದು ಪ್ಲೇಟ್ ನಾವು ಆರಾಮಾಗಿ ತಗೋಬಹುದು ಫ್ರೆಂಡ್ಸ್ ಈ ಒಂದು ಇಷ್ಟೆಲ್ಲನ್ನು ಕೂಡ ಒಟ್ಟಿಗೆನೆ ಮಾಡ್ಬೋದು 6 ಡೈನು ಒಬ್ಬರೇ ಅಟ್ ಎ ಟೈಮ್ ಯೂಸ್ ಮಾಡ್ಬೋದು ಸುಮಾರು ಒಂದು ಒಂದು ದಿನಕ್ಕೆ ನಾವು ಒಬ್ಬನೇ ಮಾಡೋದಾದ್ರೆ ಸುಮಾರು 1,000 1,500 ವರ್ಗೂ ಕೂಡ ಈ ತರ ಪ್ಲೇಟ್ ನಾವು
ರೆಡಿ ಮಾಡಬಹುದು. ಈಗ ಒಂದು 10 ಸೆಕೆಂಡ್ ವೈಟ್ ಮಾಡಿದ್ರೆ ಈ ಒಂದು ಪ್ಲೇಟ್ ಹೇಗೆ ಒಂದು ಫಾರ್ಮೇಶನ್ ಆಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಒಂದು 10 ಸೆಕೆಂಡ್ ವೈಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ 10 ಸೆಕೆಂಡ್ ವೈಟ್ ಮಾಡಿದ್ದೀನಿ. ಈಗ ನಮ್ಮ ಒಂದು ತಟ್ಟೆ ನಾನು ಹಾಕಿರುವಂತ ಏನ್ ಪಟ್ಟ ನಾನು ಯೂಸ್ ಮಾಡಿದ್ವು ಒಂದು ತಟ್ಟೆ ರೆಡಿ ಆಗಿದೆ. ಎಷ್ಟು ಸಿಂಪಲ್ ರೆಡಿ ಆಗಿದೆ, ಇದಕ್ಕೆ ಏನು ಎಕ್ಸ್ಟ್ರಾ ಮೆಟೀರಿಯಲ್ ಏನು ಹಾಕುವಂತ ಅವಶ್ಯಕತೆ ಇಲ್ಲ. ಯಾವ ರೀತಿ ಫಾರ್ಮೇಶನ್ ಆಗಿದೆ ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಇದು ಅಪ್ ಮಾಡೋದಕ್ಕೆ ನಾನು ಮಾಮೂಲಿ ಪೆಡಲ್ ಆಪರೇಟ್ ಮಾಡ್ತಿದ್ದೀನಿ, ಅಪ್ ಆಗ್ತಾ ಇದೆ. ಇದೇನು ವೇಸ್ಟೇಜ್ ಇದೆಯೋ ಇದು ಬಂದ್ಬಿಟ್ಟು ಇನ್ನು ಚಿಕ್ಕದ ಪ್ಲೇಟ್ಗೆ ನಾವು ಯೂಸ್ ಮಾಡ್ಕೋಬಹುದು. ಎಲ್ಲ ಯಾವುದು ಕೂಡ ವೇಸ್ಟ್ ಆಗಲ್ಲ. ಅಕಸ್ಮಾತ್ ಇಲ್ಲಿವರೆಗೂ ಬಂತು ಅಂದ್ರೆ ಇದೇನು ಲಾಸ್ಟ್ ಉಳ್ಕೊಂಡಿರೋದು ಇದನ್ನು ಕೂಡ ನಾವು ಗೊಬ್ಬರ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಇದರಲ್ಲೂ ಕೂಡ ನಮಗೆ ಆದಾಯ ಇರುವಂತದ್ದು, ಯಾವುದು ಕೂಡ ವೇಸ್ಟ್ ಆಗಲ್ಲ. ಒಂದು ಪೀಸ್ ಕೂಡ ನಮಗೆ ವೇಸ್ಟ್ ಆಗಲ್ಲ ಫ್ರೆಂಡ್ಸ್. ಈಗ ನಾನು ತೋರಿಸ್ತೀನಿ ನಿಮಗೆ ತಟ್ಟೆ ಹೇಗಿದೆ ಅಂತೇಳಿ. ಇದು ಫುಲ್ ಎರಡೂ ಕೂಡ ಸಿಕ್ಕಾಪಟ್ಟೆ ಇಟ್ಟಿದೆ, ಹಾಗಾಗಿ ನಾವು ಅದನ್ನ ಮುಟ್ಟಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡ್ತಾ ಇದೀನಿ. ಇದ್ರ ಮುಖಾಂತರ ಎತ್ಕೊಳ್ತಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಈಗ ನಾನೇ ಖುದ್ದಾಗಿ ತಯಾರು ಮಾಡಿರ್ತಕ್ಕಂಥ ತಟ್ಟೆ ಯಾವ ರೀತಿ ಇದೆ ನಾನು ಒಂದು ತಯಾರು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ತುಂಬಾ ಖುಷಿ ಆಯ್ತು, ನಾನೇ ಖುದ್ದಾಗಿ ಮಾಡಿದ್ದು ಅಂತಂದು ನನಗೆ ತುಂಬಾ ಖುಷಿ ಆಯ್ತು. ಈ ಒಂದು ಜಾಗಕ್ಕೆ ಬಂದು ತಟ್ಟೆ ಮಾಡುವಂಥದ್ದು ನಾನು ಕೂಡ ಕಲ್ತ್ಕೊಂಡೆ. ನೀವು ಕೂಡ ಇದೇ ರೀತಿಯಲ್ಲಿ ಮಾಡಿ ಒಂದು ಬಿಸ್ನೆಸ್ ಅನ್ನ ಕಂಡುಕೊಳ್ಳಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಅಣ್ಣ, ಇದೀಗ ನೀವು ಮೆಷಿನ್ ಎಲ್ಲಿಂದ ತಂದ್ರಿ ಇದನ್ನ? ಸರ್, ತುಮಕೂರು. ತುಮಕೂರು ಅಂತ ಅಂದ್ರೆ ಹೆಡ್ ಆಫೀಸ್ ಬೆಂಗಳೂರಲ್ಲಿ ಇದೆ. ಬೆಂಗಳೂರಲ್ಲಿ ಇದೆ. ಪಿಣ್ಯದಲ್ಲಿ ಟೋಟಲ್ ಎಷ್ಟಾಯ್ತು ಮೆಷಿನ್ಗೆ? ಮೆಷಿನ್ಗೆ 320 ಆಯ್ತು. 320 ಆಗಿದೆಯಾ? ಈಗೇನಾದ್ರು ಈ ಮಿಷಿನ್ ತಗೊಂಡ ಮೇಲೆ ಏನಾದ್ರು ನಮ್ಗೆ ಏನೋ ಪ್ರಾಬ್ಲಮ್ ಬಂತು, ಅವ್ರಿಗೆ ವಾರಂಟಿ ಏನಾದ್ರು ಇದೆಯಾ? ಎಷ್ಟು ವರ್ಷ ಏನಾದ್ರು ಇದೆಯಾ? 3 ವರ್ಷ ವಾರಂಟಿ ಕೊಟ್ಟಿದ್ದಾರೆ. 3 ವರ್ಷ ವಾರಂಟಿ. 3 ವರ್ಷ ವಾರಂಟಿ. ಏನೇ ಪ್ರಾಬ್ಲಮ್ ಆದ್ರೂ ಫೋನ್ ಮಾಡಿದ್ರೆ ಅವರೇ ಬಂದು ನೋಡ್ತಾರೆ. ಅವರೇ ಬಂದು ನೋಡ್ತಾರೆ. ಅಕಸ್ಮಾತ್ ವಾರಂಟಿ ಮುಗಿದ ನಂತರ? ಮುಗಿದ ನಂತರ ಚಾರ್ಜ್ ಆಗ್ತಾರೆ. ಅದಕ್ಕೆ ನಾವೇನು ಮಿಷಿನ್ ಅಲ್ಲಿ ತಗೊಂಡೋಗ ಅವಶ್ಯಕತೆ ಇಲ್ಲ, ಅವರೇ ಬಂದು ನೋಡ್ಕೊಡ್ತಾರೆ. ಈಗ ನೀವು ಮಿಷಿನ್ ಸ್ಟಾರ್ಟಿಂಗ್ ಎಲ್ಲಿಂದ ತಗೊಂಡ್ರಿ? ನೀವು ಯಾವ ಕಂಪ್ನಿಯಿಂದ ತಗೊಂಡ್ರಿ ಈ ಮಿಷಿನ್ ತಗೊಂಡಿದ್ದು? ಮಿಷಿನ್ ಅಂದ್ರೆ ಏರ್ ಬುಲೆಟ್ ಆಟೋಮ್ಯಾಟಿಕ್ ಸಿಸ್ಟಮ್ ಅಂತ. ಅಲ್ಲಿಂದ ತಗೊಂಡ್ ಬಂದ್ರೆ? ಅಲ್ಲಿಂದ. ನೋಡಿ ಫ್ರೆಂಡ್ಸ್, ಇವಾಗ ಇವ್ರು ಮಾಡಿರುವಂತದ್ದು ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ, ಒಬ್ಬರೇ ಮೇಂಟೈನ್ ಮಾಡುವ ರೀತಿಯಲ್ಲಿ ಒಂದು ಚಿಕ್ಕದಾಗಿ ಚಪ್ಪವಾಗಿ ಒಂದು ಶೀಟ್ ಮನೆ ಮಾಡ್ಕೊಂಡಿದ್ದಾರೆ. ಶೀಟ್ ಮನೆ ಮಾಡಿಕೊಂಡು ಈ ರೀತಿ ಒಂದು ಮೆಷಿನ್ ತಂದಿದ್ದಾರೆ. ಈ ಒಂದು ಮೆಷಿನ್ಗೆ ಸುಮಾರು 320,000 ರೂಪಾಯಿ ಆಗುತ್ತೆ. 3 ವರ್ಷ ವಾರಂಟಿ ಇದೆ ಅಂತ. ಇದು ತುಮಕೂರಿಂದ ತಂದಿರುವಂತದ್ದು ಮೆಷಿನ್. ಏನಾದ್ರೂ ಕೂಡ ನಾವು ಪ್ರಾಬ್ಲಮ್ ಆಯ್ತು ಅಂದ್ರೆ ಅಲ್ಲಿಗೆ ಹೋಗುವಂತ ಅವಶ್ಯಕತೆ ಏನಿಲ್ಲ. ಅವ್ರಿಗೆ ನಾವು ಕಾಲ್ ಮಾಡಿದ್ರೆ ಇಲ್ಲಿಗೆ ಬಂದು ರೆಡಿ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಅಂತ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಡೈ ಸಿಸ್ಟಮ್ ಬಂದನ್ನು ಕೂಡ ತುಂಬಾ ಚೆನ್ನಾಗಿ ಎಲ್ಲ ಆಪರೇಟ್ ಆಗುವಂತದ್ದು. ಇಲ್ಲಿ ಸಾಕಷ್ಟು ತರದ ಮಿಷಿನ್ ಗಳಿವೆ. ಇಲ್ಲಿ ಇವ್ರು ತಗೋ ಬಂದಿರುವಂತ ಮಿಷಿನ್ ತುಂಬಾ ಸಿಂಪಲ್ ಆಗಿದೆ, ಬೇಗನೆ ಕೂಡ ಒಂದು ಆಪರೇಟ್ ಮಾಡಬಹುದು. ಈ ಒಂದು ಮಿಷಿನ್ ಅನ್ನು ಆಪರೇಟ್ ಮಾಡೋದಕ್ಕೆ ನಾವು ಬಳಸುವಂತ ಎನರ್ಜಿ ಬಂದ್ಬಿಟ್ಟು 3 ಫೇಸ್ ಎನರ್ಜಿ ನಾವು ಯೂಸ್ ಮಾಡ್ಬೇಕಾಗತ್ತೆ. 2 ಫೇಸ್ ಇದಕ್ಕಾಗಲ್ಲ. ಮನೆಯಲ್ಲಿ ಯೂಸ್ ಮಾಡ್ತೀವಿ 240 ವೋಲ್ಟ್, ಅದಕ್ಕೆ ಆಗಲ್ಲ. ಇದು ಒಂದು 3 ಫೇಸ್ ರನ್ ಆಗುವಂತದ್ದು ನಾವು ಇದಕ್ಕೆ ಸಪ್ಲೈನ ಕೊಡಬೇಕಾಗತ್ತೆ. ಹಾಗಾಗಿ ಬೇಗನೆ ಕೂಡ ಹಿಟ್ ಆಗುತ್ತೆ, ಬೇಗನೆ ಕೂಡ ಕೆಲಸ ಮುಗಿಯುತ್ತೆ. ಸುಮಾರು ಒಂದು 10 ಸೆಕೆಂಡ್ ಅಲ್ಲಿ ಆ ಒಂದು ಪ್ಲೇಟ್ ನಾವು ತಯಾರು ಮಾಡಬಹುದು. ಟೋಟಲಿ ಒಂದು 6 ಒಂದು ಡೈ ಇರೋದ್ರಿಂದ ನಮಗೆ ಒಂದೊಂದಕ್ಕೂ ಒಂದೊಂದು 5 ರಿಂದ 10 ಸೆಕೆಂಡ್ ಒಳಗಡೆ ಒಂದೊಂದು ಪ್ಲೇಟ್ ರೆಡಿ ಆಗುತ್ತೆ. ಡೈಲಿ ಇಲ್ಲ ಅಂತಂದ್ರೆ ಒಂದು 800 ರಿಂದ 1,000 1,100 ವರ್ಗೂ ಕೂಡ ಒಂದು ಪ್ಲೇಟ್ ನ ತಯಾರು ಮಾಡ್ತಾರೆ. ಸುಮಾರು ಇವರಿಗೆ ಒಂದು ಆದಾಯ ಎಲ್ಲ ಖರ್ಚೆಲ್ಲ ಕಳೆದು ಸುಮಾರು ಒಂದು ಒಬ್ಬರೇ ಮೇಂಟೈನ್ ಮಾಡ್ತಾರಿಂದ ಒಂದು 20,000 ರೂಪಾಯಿ ಅವರು ಮೇಂಟೈನ್ ಮಾಡ್ಬೋದು ಅಂತ ಕೂಡ ಹೇಳಿದ್ರು. ನಮ್ಮ ಹೊಸದಾಗಿ ಮಾಡುವಂತವ್ರಿಗೆ ಇದು ಒಂದು ಒಳ್ಳೆಯ ಒಂದು ಆಯ್ಕೆ ಅಂತ ಕೂಡ ಹೇಳ್ಬೋದು. ಏನ್ ಹೇಳ್ತೀರಿ ಸರ್ ನೀವು ಇದು ಹೊಸದಾಗಿ ಈಗ ಮಾಡುವಂತವ್ರಿಗೆ, ನಮ್ಮ ವೀಕ್ಷಕರು ನೋಡ್ತಾರಂತವ್ರಿಗೆ, ಈ ಒಂದೇನಾದ್ರು ಅಡಕೆ ಪಟ್ಟಿ ಪ್ಲೇಟ್ ಅನ್ನು ಮಾಡ್ಬೇಕು ಅಂತ ಅನ್ನುವಂತವ್ರಿಗೆ ನೀವು ಕಿವಿ ಮಾತಂತ ನೀವು ಅನುಭವದ ಮಾತ ಅಂತ ಹೇಳೋದಾದ್ರೆ ಏನಂತ ಹೇಳ್ತೀರಿ? ಸ್ವಂತ ಮಾಡಿದ್ರಲ್ಲಿ ಏನು ತೊಂದ್ರೆ ಇಲ್ಲ ಸರ್, ಸ್ವಂತ ನಿಂತ್ಕೊಂಡ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಸರ್. ಮಾಡ್ಬೋದು. ಲಾಸಸ್ ಏನಾದ್ರು ಇದೆಯಾ ಇದ್ರಲ್ಲಿ? ಲಾಸ್ ಏನೇನು ಆಗಲ್ಲ. ಸ್ವಂತ ಅವ್ರು ನಿಂತ್ಕೊಂಡ್ ಮಾಡ್ತೀನಿ ಅಂದ್ರೆ ಲಾಸ್ ಏನಿಲ್ಲ, ಚೆನ್ನಾಗ್ ಏನು ತೊಂದ್ರೆ ಇಲ್ಲ, ಆಗುತ್ತೆ. ಇದು ಒಬ್ಬರೇನೆ ಮಾಡ್ಬೋದಾ? ನಾನು ಮೊದಲೇ ಹೇಳಿದೆ, ಒಬ್ಬರೇ ಅಂದ್ರೆ ಒಬ್ಬರೇ ಮಾಡೋಕ್ಕಾಗಲ್ಲ. ಒಂದು ಲೇಬರ್ ಬೇಕೇ ಬೇಕು. ಲೇಬರ್ ಇಲ್ದನೆ ಯಾರು ಮಾಡಕ್ ಒಬ್ಬರೇ ಮಾಡಕ್ಕಾಗಲ್ಲ ಕೆಲಸ. ಅಂದ್ರೆ ನೀವು ಆಪರೇಟ್ ಮಾಡೋದು ಒಬ್ಬರೇನೆ, ಬಟ್ ಲೇಬರ್ ಏನಾದ್ರು ತೊಳೆಯಕ್ಕೆ ಲೇಬರ್ ಬೇಕೇ ಲೇಬರ್ ಬೇಕಾಗುತ್ತೆ. ಅದ್ ಬಿಟ್ರೆ ಇನ್ನು ಹೆಚ್ಚಿಗೆ ಏನ್ ಬೇಕಿಲ್ಲ. ದೊಡ್ಡ ಮಟ್ಟದಲ್ಲಿ ಏನಾದ್ರು ಮಾಡೋದು ಮಟ್ಟದಲ್ಲಿ ಮಾಡ್ಬೇಕು ಅಂದ್ರೆ ಮುಂದೆ 5 ತಿಂಗಳಾಗಿದೆ. 5 ತಿಂಗಳಾಯ್ತು. 5 ತಿಂಗಳಾಗಿದೆ. ನಂದು 1 ವರ್ಷ ಕಳೆದ್ಮೇಲೆ ಏನಾರ ಸ್ವಲ್ಪ ಇಂಪ್ರೂವ್ ಆದ್ರೆ ಇನ್ನೊಂದು ಮಿಷಿನ್ ತರೋಣ ಅಂತ ಮಾಡಿದ್ವಿ. ಮಾಡ್ತಾ ಇದ್ರಿ. ಈಗ ನೀವು ಪ್ಲೇಟ್ ನ ನೀವು ಕೊಡ್ಬೇಕು ಅಂತಾರೆ, ಈಗ ನಿಮಗೆ ಅಂಗಡಿಗೆ ನೀವೇ ತಗೊಂಡೋಗ್ತೀರ ಅಥವಾ ಅವರೇ ಬಂದ್ರೆ? ಅವರು ಬರ್ತಾರೆ ಇಲ್ಲಿಗೆ. ಒಂದು ಮಾರ್ಕೆಟಿಂಗ್ ಇದೆ, ಇದು ಮಾರ್ಕೆಟಿಂಗ್ ಇದೆ, ನಡೀತಾ ಇದೆ. ಅವರು ಬರ್ತಾರೆ. ಡಿಮ್ಯಾಂಡ್ ಇದೆಯಾ? ಡಿಮ್ಯಾಂಡ್ ಇದೆ. ಅವರು ಬರ್ದ್ ತಗೊಂಡೋಗ್ತಾರೆ, ಇಲ್ಲ ನಾನು ಬರೋಕ್ಕಾಗಲ್ಲ ಕಣಪ್ಪ ಸಾಯಂಕಾಲ ತಂದ್ಬಿಡು ನಾನು ತಗೊಂಡೋಗ್ತೇನೆ, ಅಂಗಡಿಗಳು ಹಾಕ್ತೇನೆ. ಈ ಒಂದು 5 ತಿಂಗಳಲ್ಲಿ ನೀವು ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ಇನ್ನು ಏನಾದ್ರೂ ಕೂಡ ಸ್ವಲ್ಪ ಇಂಪ್ರೂವ್ ಆಯ್ತು, ಜನಗಳು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಈ ಒಂದು ತಟ್ಟೆಗಳು ತುಂಬಾ ಡಿಮ್ಯಾಂಡ್ ಇದೆ, ಸೇಲ್ ಆಯ್ತು ಅಂತಾರೆ, ನೀವು ಒಂದು ದೊಡ್ಡ ಮಟ್ಟದಲ್ಲಿ ನೀವು ಕೆಲಸನ ನೋಡ್ಕೊಳ್ಳೋ ಜೊತೆಗೆ ಸಾಕಷ್ಟು ಜನಕ್ಕೆ ಕೆಲಸ ಕೊಡುವಂತ ಉದ್ದೇಶನೂ ಕೂಡ ನಿಮ್ಮಲ್ಲಿದೆ. ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ಈ ಒಂದು ಮಾತು ಕೇಳಿ.
ನನಗೆ ಈ ಒಂದು ನೋಡಿದ ತಕ್ಷಣ ನನಗೆ ತುಂಬಾ ಈಸಿ ಆಗಿದೆ, ಆರಾಮ ಮಾಡ್ಬೋದು, ಒಬ್ಬನೇ ಮಾಡ್ಬೋದು ಅಂತ ಅನ್ಕೊಂಡೆ. ನಾನು ಕೂಡ ನಮ್ಮ ಈ ಒಂದು ವಿಡಿಯೋ ನೋಡ್ತಿರುವಂತ ವೀಕ್ಷಕರು ಕೂಡ ಅದೇ ರೀತಿಯಲ್ಲಿ ಮಾಡ್ಬೋದು, ಸಿಂಪಲ್ ಆಗಿ ಮಾಡ್ಬೋದು. ಯಾವುದೇ ಅದನ್ನು ಕೂಡ ಯಾವುದೇ ಕೆಲಸ ಮಾಡಿದ್ರು ಕೂಡ ಶ್ರದ್ಧೆಯಿಂದ ಮಾಡ್ಬೇಕಾಗುತ್ತೆ. ಸುಮ್ಮನೆ ಒಂದು ಮಿಷಿನ್ ತಂದು ಇಟ್ಬಿಟ್ಟು ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಸುಮ್ಮನೆ ಎಲ್ಲೆಲ್ಲೋ ಓಡಾಡ್ಕೊಂಡಿದ್ರು ನಮ್ಗೆ ಆದಾಯ ಬರುವಂತದ್ದಲ್ಲ. ಶ್ರದ್ಧೆಯಿಂದ ಮಾಡೋದೇ ತರ ಎಲ್ಲ ಕೆಲಸಗಳು ಆಗುತ್ತೆ. ಇದು ತುಂಬಾ ಈಸಿ ಆಗಿದೆ, ಅರ್ನು ಕೂಡ ಮಾಡ್ಬೋದು, ಲಾಸಸ್ ಸ್ವಲ್ಪ ಕಡಿಮೆನೆ. ಸ್ಟಾರ್ಟಿಂಗ್ ನಮ್ಗೆ ಒಂದು ರೈತರ ಕಡೆಯಿಂದ ಏನಿದೆ ಪಟ್ಟೆಗಳು ತರೋದು ಸ್ವಲ್ಪ ನಮ್ಗೆ ಸ್ಟಾರ್ಟಿಂಗ್ ಎಲ್ಲ ಈಸಿಯಾಗಿ ಸಿಕ್ಬಿಡ್ತಾ ಇತ್ತು. ಈಗ ಬರ್ತಾ 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 ಸ್ವಲ್ಪ ಕಾಂಪಿಟೇಷನ್ ಆಗೋದ್ರಿಂದ ಸ್ವಲ್ಪ ನಮ್ಗೆ ಸಿಗೋದು ಲೇಟ್ ಆಗ್ತಾ ಇದೆ. ಬೆಳಿಗ್ಗೆ ಹೋಗಿ ನಾವು ಸ್ವಲ್ಪ ಪಟ್ಟೆಗಳನ್ನ ಸಿಕ್ಕುವಂತಾರೆ, ನಾವು ಈಸಿಯಾಗಿ ಮಾಡ್ಕೋಬಹುದು. ಬೆಳಿಗ್ಗೆ ಸಂಜೆವರೆಗೂ ಇಲ್ಲ ಅಂತಂದ್ರೆ ಒಂದು 1,000-1,200 ಅಲ್ಲಿವರೆಗೂ ನಾವು ಒಬ್ಬರೇ ಕೂಡ ಮೇಂಟೈನ್ ಮಾಡ್ಬೋದು. ಒಟ್ಟಿನಲ್ಲಿ ಸುಮ್ಮನೆ ಕುಳಿತಿರುವಂತವ್ರಿಗೆ ಕೆಲಸ ಇಲ್ಲದೆ ಇರುವಂತವ್ರಿಗೆ ಒಂದು ಒಳ್ಳೆ ಆಯ್ಕೆ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಈ ಒಂದು ಅಡಿಕೆ ಪಟ್ಟೆಯ ಒಂದು ತಟ್ಟೆಗಳನ್ನ ತಯಾರು ಮಾಡುವಂತ ವಿಧಾನ ಹೇಗೆ, ಯಾವ ರೀತಿ ಇದೆ, ಒಂದು ಆದಾಯ ವೆಚ್ಚಗಳ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದ ಮುಖಾಂತರ ನೀವು ತಿಳ್ಕೊಂಡ್ರಿ. ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ತರ ಸಣ್ಣ ಸಣ್ಣ ಉದ್ಯೋಗಗಳನ್ನ ಕಂಡುಕೊಂಡು ಆರಾಮಾಗಿ ಅವರು ಕೂಡ ಒಂದು ಜೀವನವನ್ನ ಕಟ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್. ನಮಸ್ಕಾರ.